ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಇವತ್ತು ಕೂಡ ರಾಜ್ಯದಲ್ಲಿ ಮುಂದುವರೆದಿರುವಂಥದ್ದು. ಇವತ್ತು 15ನೇ ದಿನಕ್ಕೆ ರಾಹುಲ್ ಗಾಂಧಿ ಅವರ ಒಂದು ಪಾದಯಾತ್ರೆ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಸಂಗನಕಲ್ಲು ಗ್ರಾಮದಿಂದ ಆರಂಭ ಆಗಿರುವಂಥದ್ದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೊತ್ತಿಗೆ ಸುಮಾರು 13.5 ಕಿಲೋಮೀಟ್ರ್ ಹೋಗಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ. ತಾವು ಈಗ ಗಮನಿಸ್ತಾ ಇರ್ಬೋದು ರಾಹುಲ್ ಗಾಂಧಿ ಅವರ ಜೊತೆ ಯಾರೆಲ್ಲ ಹೆಜ್ಜೆ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು, ಮಾಜಿ ಸಂಸದರಾದಂತಹ ವಿ ಎಸ್ ಉಗ್ರಪ್ಪ ಹಾಗೂ ನಾಗೇಂದ್ರ ಸೇರಿದಂತೆ ಹಲವು ನಾಯಕರುಗಳು ರಾಹುಲ್ ಗಾಂಧಿ ಅವರ ಜೊತೆ ಹೆಜ್ಜೆ ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಆರಂಭ ಆಗಿರುವಂತಹ ಈ ಒಂದು ಪಾದಯಾತ್ರೆ ಸಂಜೆ ಮಧ್ಯಾಹ್ನ ಬೆಳಗ್ಗೆ 10:00 ಮೋಕೋ ಗ್ರಾಮಕ್ಕೆ ತಲುಪುತ್ತೆ. ಅಲ್ಲಿ ಬ್ರೇಕ್ಫಾಸ್ಟ್ ಆದ ಬಳಿಕ ಅಲ್ಲಿ ರಾಹುಲ್ ಗಾಂಧಿ ಅವರು ವಿಶ್ರಾಂತಿಯನ್ನು ಮಾಡ್ತಾರೆ. ತದ ಬಳಿಕ ಸಂಜೆಯೂ ಕೂಡ ಪಾದಯಾತ್ರೆ ಮುಂದುವರಿಯುತ್ತೆ. ಒಟ್ಟಾರೆ ಇವತ್ತು ಇಡೀ ದಿನ 20 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರ ACC ಕಾಂಗ್ರೆಸ್ ನಾಯಕರು ಹಾಗೂ ರಾಹುಲ್ ಗಾಂಧಿ ಅವರ ಟೀಮ್ ಹಾಗೂ ರಾಜ್ಯ ನಾಯಕರುಗಳು ಲೆಕ್ಕಾಚಾರ ಹಾಕಿರುವಂಥದ್ದು. ಹೀಗಾಗಿ ಇವತ್ತಿನ 15ನೇ ದಿನದ ಒಂದು ಪಾದಯಾತ್ರೆ ಕರ್ನಾಟಕ ಗಡಿಯನ್ನು ದಾಟಿ ಆಂಧ್ರಪ್ರದೇಶ ಗಡಿಗೆ ಹೋಗುವಂತಹ ಒಂದು ಸಾಧ್ಯತೆ ಇರುವಂಥದ್ದು. ಒಟ್ಟಾರೆ ಇವತ್ತಿನ ಒಂದು ಪಾದಯಾತ್ರೆ ಆಂಧ್ರ ಗಡಿ ತಲುಪಿದ್ರು ಕೂಡ ನಾಳೆ ACC ಅಧ್ಯಕ್ಷರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಭಾಗವಹಿಸಿ ತಮ್ಮ ಒಂದು ಮತದಾನವನ್ನು ಹಾಕ್ತಾರೆ. ತದ ಬಳಿಕ ನಾಳೆ ರೆಸ್ಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ನಾಡಿದ್ರಿಂದ ಆಂಧ್ರಪ್ರದೇಶದಲ್ಲಿ 2 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡ್ತಾರೆ. ಆಂಧ್ರಪ್ರದೇಶದಲ್ಲಿ ಕಾಂಗ್ರೆಸ್ ಸಂಘಟನೆ ಒಂದಷ್ಟು ವೀಕ್ ಇರೋದ್ರಿಂದ ರಾಜ್ಯ ನಾಯಕರಿಗೆ ಅದನ್ನು ನಿಭಾಯಿಸಬೇಕು ಅನ್ನುವಂತಹ ಒಂದು ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ಒಂದು ದಿನ ರೆಸ್ಟ್ ಮಾಡಿ ನಾಡಿದ್ದು ಮತ್ತು ಆಚೆ ನಾಡಿದ್ದು 2 ದಿನಗಳ ಕಾಲ ಆಂಧ್ರಪ್ರದೇಶದಲ್ಲಿ ಪಾದಯಾತ್ರೆ ಮಾಡ್ತಾರೆ. ತದ ಬಳಿಕ ರಾಯಚೂರಿನ ಮೂಲಕ ಮತ್ತೆ ರಾಜ್ಯಕ್ಕೆ ಈ ಒಂದು ಪಾದಯಾತ್ರೆ ಎಂಟ್ರಿ ಆಗುತ್ತೆ. ಕ್ಯಾಮ್ರಾಮನ್ ನವೀನ್ ಜೊತೆ ಮಾರುತಿ ಪಾವಗಡ, ವಿಸ್ತಾರ ನ್ಯೂಸ್, ಬಳ್ಳಾರಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.